ನೋಡಿ ನಿಮ್ಮ ಅಭಿಪ್ರಾಯ ಏನು ಈಗ ಅಂತಿಮ ಫಲಸೂಚಿ ಏನು ಸರ್ ಟು ದಿ ಪಾಯಿಂಟ್ ನೋಡಿ ನಿಮ್ಮ ಪ್ರಶ್ನೆಗಳು ಇರಬಹುದು ಹೇಳ್ಬಿಡಿ ನೀನು ಏನು ಹೇಳ್ತೀಯ ಹೇಳ್ಬಿಡವ ನಿಮ್ಮ ಪ್ರಶ್ನೆಗೆ ಆಮೇಲೆ ನಾನು ಈಗ ಮುಖ್ಯಮಂತ್ರಿಗಳು ಬಹಳ ಸುದೀರ್ಘವಾಗಿ ಇವತ್ತು ಚರ್ಚೆ ಆಗಿರೋದನ್ನ ನಿಮಗೆ ಹೇಳಿದ್ದಾರೆ ಅದರ ಜೊತೆಗೆ ನಾವು ನಮ್ಮ ಪಕ್ಷವನ್ನ ಇದೇ ರೀತಿ ಇದೇ ರೀತಿ ಒಟ್ಟಾಗಿ ಹೋಗಬೇಕು ಅಂತ ಹೇಳಿದ್ದಾರೆ ಆದರೆ ನಾನು ಖಾತೆಯನ್ನ ಬದಲಾವಣೆ ಕೇಳಿರತಕ್ಕಂತದ್ದು ನಿಜ ನನ್ನ ಮನವಿಯನ್ನು ಅವರು ಪರಿಗಣಿಸಿದ್ದಾರೆ ಮುಂದೆ ಮಾತಾಡ್ತೀವಿ ವರಿಷ್ಠರ ಹತ್ರ ಅಂತ ಹೇಳಿ ತಾನೇ ಹೇಳಿದ್ದಾರೆ ಖಂಡಿತವಾಗ್ಲೂ ನಾವು ಅವರಿಗೆ ಸಹಕಾರ ಕೊಡುವಂತ ರೀತಿಯಲ್ಲಿ ನಾವು ಅವರ ಜೊತೆನಲ್ಲೇ ಇದ್ದೀವಿ ನಾನು ಎಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಎಲ್ಲಾದರೂ ಹೇಳಿದ್ನಾ ನಾನು ಎಲ್ಲೂನು ಹೇಳಿಲ್ಲ ನೀವು ಆ ರಾಜೀನಾಮೆ ಪ್ರಶ್ನೆ ಕೇಳುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ ನಾನು ಏನು ಹೇಳಿದ್ದೆ ನಾನು ಮುಖ್ಯಮಂತ್ರಿಗಳಿಗೆ ನನ್ನ ಮನವಿಯನ್ನ ಮಾಡಿದ್ದೀನಿ ಅಂತ ಹೇಳಿ ಆ ಮನವಿಯನ್ನ ಪರಿಗಣಿಸೋಣ ನಾವೆಲ್ಲ ಮಾತಾಡಿ ಕುಂತು ಬಗೆಹರಿಸೋಣ ನಿಮ್ಮ ಮನವಿಯನ್ನ ನಾವು ಖಂಡಿತವಾಗ್ಲೂ ಬಹಳ ಆದ್ಯತೆ ಕೊಟ್ಟು ನಾವು ತಗೊಂಡ್ತೀವಿ ಅಂತ ಹೇಳಿದ್ದಾರೆ ಮುಗಿದೋಯ್ತು ಒಂದೇ ನಿಮಿಷ ಇಷ್ಟೊತ್ತೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆನಂದ್ ಸಿಂಗ್ ಅವರು ರಾಜೀವ್ ಗೌಡ್ರು ನಾವು ನಾಲ್ಕು ಜನ ಕೂತು ಮಾತಾಡಿದಿರಿ ಸೊ ಇದು ನಮ್ಮ ಅವರು ನಮ್ಮ ಪಕ್ಷದಲ್ಲಿ ಹಿರಿಯ ನಾಯಕರೇ ಆನಂದ್ ಸಿಂಗ್ ಅವರು ಕೂಡ ರಾಜೀವ್ ಗೌಡ್ರು ಕೂಡ ನಮ್ಮ ಜೊತೆ ಇವತ್ತು ಕುಳಿತು ಮಾತುಕತೆ ಆಡಿದ್ರಿ ಒಳ್ಳೆ ವಾತಾವರಣದಲ್ಲಿ ಮಾತುಕತೆ ಆಗಿದೆ ಅವರ ಭಾವನೆಗಳೇ ಏನಿತ್ತು ಆನಂದ್ ಸಿಂಗ್ ಅವರ ಭಾವನೆಗಳೇನು ಅಷ್ಟು ಭಾವನೆಗಳನ್ನ ಸುಮಾರು 2 ಗಂಟೆಗಳ ಕಾಲ ಕೇಳಿದಿರಿ ನಾವು ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಿ ನಾವು ಕೂಡ ಮುಖ್ಯಮಂತ್ರಿ ಗಮನ ತಂದಿದ್ದೀರಿ ಸೊ ಮುಖ್ಯಮಂತ್ರಿಗಳು ಅದು ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡಿ ಅದೇನು ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಆದರೆ ನಾವೆಲ್ಲರೂ ಕೂಡ ಪಾರ್ಟಿಯ ಪರವಾಗಿ ಇರ್ತೀರಿ ಆನಂದ್ ಸಿಂಗ್ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಅದು ಶುದ್ಧ ಸುಳ್ಳು ಅವರು ಕೂಡ ವ್ಯಕ್ತ ಮಾಡಿದ್ದಾರೆ ಅದು ಶುದ್ಧ ಸುಳ್ಳು ಆ ಥರದ ಯಾವುದೇ ಇಲ್ಲ ಅವರು ಪಕ್ಷದ ಪರವಾಗಿ ಇರ್ತಾರೆ ಪಕ್ಷದ ಪರವಾಗಿಯೂ ಕೆಲಸ ಮಾಡಿದ್ದಾರೆ ಹಿಂದೆನೂ ಕೆಲಸ ಮಾಡಿದ್ದಾರೆ ಮುಂದೇನೂ ಕೆಲಸ ಮಾಡ್ತಾರೆ ಆ ಥರದ ಯಾವುದೇ ರಾಜೀನಾಮೆ ಪ್ರಸ್ತಾವ ಇಲ್ಲ ಯಾರಿಗೂ ಗೊತ್ತಾಗಲಂಗೆ ಈ ಮೀಟಿಂಗ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು ಆರ್ ಅಶೋಕ್ ಅವರು ಮತ್ತು ಮುಖ್ಯಮಂತ್ರಿಗಳು ಮೀಡಿಯಾದವರು ಪತ್ತೆ ಹಚ್ಚಿದ್ವಿ ಎಲ್ಲಿರ್ತಾರೆ ಅಂತ ಹೊರಗೆ ಬಂದು ಮಾತಾಡಿದ್ರು ನೋಡ್ರಿ ಯಾರೋ ಬಂದು ಬೆಂಚ್ ಅಪ್ಪಡಿಸಿದ್ರಲ್ಲಿ ರಾಜೀವ್ಗೌಡ್ರಿಗೆ ಅಂದರೆ ಬಟ್ ಈ ಪಾಲಿಟಿಷಿಯನ್ಸ್ದು ಒಂದು ಸ್ವಭಾವ ನಿಮಗೆ ಅರ್ಥ ಆಗಿರ್ಬೋದು ರಾಜೀನಾಮೆ ಕೊಡ್ತೀನಿ ಅಂತ ನಾನೆಲ್ಲ ಹೇಳಿದ್ದೀನಿ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನಾನೆಲ್ಲ ಹೇಳಿದ್ದೀನಿ ಯಾವಾಗ ಹೇಳಿದ್ದೀನಿ ಅಂತ ಕೇಳಿಬಿಟ್ರು ಆನಂದ್ ಸಿಂಗ್ರು ಹೌದು ಫಸ್ಟ್ ಹೇಳಿದ್ದೆ ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು ಕರೆದು ಹೇಳಬೇಕಾಗಿತ್ತು ನಾನು ಕೊಟ್ಟಿಲ್ಲ ರಾಜೀನಾಮೆ ಅಂತ ರಾಜೀನಾಮೆ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಅಂತ 24 ತಾಸಾದರೂ ಹೇಳಲಿಲ್ಲವಲ್ಲ ನೀವು ಸುಳ್ಳು ಸುದ್ದಿ ಹಾಕಿದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು ನಾನೆಲ್ಲರಿಗೆ ಕೊಟ್ಟಿದ್ದೀನಿ ರಾಜೀನಾಮೆ ಅಂತ ಹೇಳಿದ್ರ 20 ಸಲ ನಮ್ಮ ರಿಪೋರ್ಟರ್ ಮೈಕ್ ಹಿಡ್ಕೊಂಡು ನಿಮ್ಮ ಎದುರಿಗೆ ನಿಂತಿದ್ದಾರೆ 20 ಸಲ ನಿಂತಿದ್ದಾರೆ ಮೈಕ್ ಹಿಡ್ಕೊಂಡು ಈಗ ಬಂದು ಹೇಳ್ತಾರೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನಾನೆಲ್ಲ ಹೇಳಿದ್ದೀನಿ ರಾಜೀನಾಮೆ ಕೊಟ್ಟಿದ್ದಾರೆ ಆನಂದ್ ಸಿಂಗ್ ಅಂತ ನಾವು ಸುದ್ದಿ ಪ್ರಸಾರ ಮಾಡಿದ ನಂತರ ಕೊಟ್ಟಿಲ್ಲ ಅಂತ ಹೇಳಬೇಕಾಗಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್